ಕಾಂಗ್ರೆಸ್ನಲ್ಲೂ ಲೋಕಸಭೆಯ ಎಲೆಕ್ಷನ್ ರಣತಂತ್ರವನ್ನ ಕೂಡ ರೂಪಿಸಲಾಗ್ತಾ ಇದೆ ಜನವರಿ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನ ಕೂಡ ಏರ್ಪಡಿಸಲಾಗಿರುವಂಥದ್ದು ಅವತ್ತೇ ಮೋದಿಯವರು ಒಂದು ಕಡೆ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಕಡೆ ಕಾಂಗ್ರೆಸ್ನವರು ಕೂಡ ಮಹತ್ವದ ಸಭೆಯನ್ನು ಕೂಡ ಏರ್ಪಡಿಸಿದ್ದಾರೆ ದೆಹಲಿಯಿಂದ ಬರುವಂತಹ ವೀಕ್ಷಕರ ಜೊತೆಯಲ್ಲಿ ಅವತ್ತು ಸಮಾಲೋಚನೆಯನ್ನು ಕೂಡ ನಡೆಸಲಾಗುತ್ತೆ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಸಂಭಾವನೀಯ ಪಟ್ಟಿ ಕೂಡ ತಯಾರಿಯನ್ನು ಮಾಡಲಾಗುತ್ತೆ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಜಿಲ್ಲಾ ಸಚಿವರು ನೀಡುವಂತಹ ವರದಿಯ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಐಸಿಸಿ ಸ್ಕ್ರೀನಿಂಗ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಚೌಧರಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಚುನಾವಣಾ ಸಮಿತಿ ಸದಸ್ಯರ ಜೊತೆಯಲ್ಲಿ ಸಭೆಯನ್ನ ಏರ್ಪಡಿಸಲಾಗಿದೆ ಕ್ಷೇತ್ರವಾರು ನಡೆಸಿರುವಂತಹ ಸಮೀಕ್ಷೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ ಸಂಭಾವನೀಯ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಿ ದಿಲ್ಲಿಗೆ ಅದನ್ನ ರವಾನೆ ಕೂಡ ಮಾಡಲಾಗುತ್ತೆ ಎಸ್ ಕಾಂಗ್ರೆಸ್ನಲ್ಲೂ ಕೂಡ ಲೋಕಸಭೆ ಎಲೆಕ್ಷನ್ಗೆ ಅಂತ ಹೇಳಿ ಈಗಾಗಲೇ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಕ್ಷೇತ್ರವಾರು ಇನ್ನು ಸಮೀಕ್ಷೆಯನ್ನ ಕೂಡ ನಡೆಸಲಾಗಿರುವಂತದ್ದು ಯಾವ ನಾಯಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಕೂಡ ಒಂದಿಷ್ಟು ಪಟ್ಟಿಯನ್ನ ಈಗಾಗಲೇ ರಾಜ್ಯದ ನಾಯಕರು ಮಾಡ್ಕೊಂಡಿದ್ದಾರೆ ಅದನ್ನ ಕೇಂದ್ರದ ನಾಯಕರು ಫೈನಲ್ ಮಾಡುವಂಥದ್ದು ಮಾತ್ರ ಬಾಕಿ ಇದೆ ಈ ಸಂಬಂಧವಾಗಿ ಜನವರಿ ಹತ್ತೊಂಬತ್ತನೇ ತಾರೀಕು ಅಂತ ಹೇಳಿ ಬೆಂಗಳೂರಿನಲ್ಲೇ ಮಹತ್ವದ ಸಭೆಯನ್ನು ಕೂಡ ರಾಜ್ಯದ ನಾಯಕರು ಏರ್ಪಡಿಸಿದ್ದಾರೆ ದೆಹಲಿಯಿಂದಲೂ ಕೂಡ ಒಂದಿಷ್ಟು ವೀಕ್ಷಕರು ಕೂಡ ಆಗಮಿಸ್ತಾ ಇದ್ದಾರೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ ರಾಜ್ಯದ ನಾಯಕರ ಜೊತೆಯಲ್ಲಿ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಸಂಭಾವನೀಯ ಪಟ್ಟಿ ತಯಾರಿಯನ್ನು ಈಗಾಗಲೇ ಒಂದು ರೀತಿಯಾಗಿ ರಾಜ್ಯ ನಾಯಕರು ಪಟ್ಟಿಯನ್ನ ತಯಾರು ಮಾಡಿಕೊಂಡಿದ್ದಾರೆ ಅದನ್ನು ಫೈನಲ್ ಮಾಡಬೇಕಾಗಿರುವಂಥದ್ದು ಅಷ್ಟೇ ಬಾಕಿ ಇರುವಂಥದ್ದು ಇನ್ನು ಜಿಲ್ಲಾ ಸಚಿವರು ನೀಡುವಂತಹ ವರದಿಯ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಎ ಐ ಸಿ ಸಿ ಸ್ಕ್ರೀನಿಂಗ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಹರೀಶ್ ಚೌಧರಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ನು ಕೆಪಿಸಿಸಿ ಚುನಾವಣಾ ಸಮಿತಿಯ ಸದಸ್ಯರ ಜೊತೆಯಲ್ಲಿ ಸಭೆಯನ್ನು ಕೂಡ ನಡೆಸಲಾಗುವಂಥದ್ದು ಜನವರಿ ಹತ್ತೊಂಬತ್ತನೇ ತಾರೀಕು ಮಹತ್ವದ ಸಭೆ ಅಂತಲೇ ಹೇಳ್ಬೋದು ಇನ್ನು ಕ್ಷೇತ್ರವಾರು ನಡೆಸಿರುವಂತಹ ಸಮೀಕ್ಷೆಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ ಅವತ್ತು ಇನ್ನು ಸಂಭಾವನೀಯ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಿ ಅನಂತರವಾಗಿ ಆ ಪಟ್ಟಿಯನ್ನ ದಿಲ್ಲಿಗೆ ಕಳುಹಿಸಲಾಗುತ್ತೆ ಆಮೇಲೆ ಕೇಂದ್ರದ ನಾಯಕರು ಯಾರನ್ನ ಫೈನಲ್ ಮಾಡ್ತಾರೋ ಅದನ್ನ ರಿಲೀಸ್ ಮಾಡಲಾಗುತ್ತೆ